ಅಂತೆ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಗೌರಿಶಂಕರ್ ಅಂತ. ಯಾವ ಊರಿಂದ ಬಂದೆ? ನಾವು ನಮ್ಮ ತಮಿಳ್ನಾಡು ಬಾರ್ಡ್ರು, ಹೊಸೂರು ಪಕ್ಕ ತಳಿ, ತಳಿ ಪಕ್ಕ ಒಂದು ಹಳ್ಳಿ ಬೆಳ್ಳೂರು ಅಂತ. ಈಗ ಬೆಳ್ಳೂರಿಗೂ ಪಾಂಡುಪುರಕ್ಕೂ ಯಾವ ರೀತಿ ಸಂಬಂಧ ನೆಂಟು ಸರ್? ಅಮ್ಮವ್ರನ್ನ ಈ ಥರ ಯೂಟ್ಯೂಬಲ್ಲಿ ಇದು ಮಾಡಿದ್ವಿ. ನಮ್ಮ ಫ್ರೆಂಡ್ ಒಬ್ಬರು ಆನೇಕಲ್ಲಲ್ಲಿ ಮೆಡಿಕಲ್ ಸ್ಟೋರ್ ಇಕ್ಕಿದ್ದಾರೆ. ಅವರು ಹೇಳಿದ್ರು ಈ ಥರ ಹೋಗಿದ್ವಿ, ನಮ್ಮ ಮೈಗೆ ಹುಷಾರಿರಲಿಲ್ಲ, ಈ ಥರ ಭೈರವ ಎಂಬತ್ತ ಅವರು ಇದೀಗ ನೋಡಿರಿ ಅಂತೇಳಿ ಮಾಡಿ ಹೇಳಿದ್ರು. ಆಯಿತು ಅಂತೇಳಿ ಆಯ್ತು ಸರ್ ಅಂತೇಳಿ ಅವರು ಇದು ಇದರಲ್ಲಿ ಕಳಿಸ್ರು ಫೋನಲ್ಲಿ. ಫೋನಲ್ಲಿ ಕಳಿಸಿ ಇದು ಮಾಡಿದಾಗ ನಮ್ಮ ಮಾವ ಇದ್ಕೊಂಡು ಈ ಥರ ತೋರಿಸಿದ್ ಮಾಡಿದೆ, ಮಾವ ಈ ಥರ ಇದಿದೆ, ಅಮ್ಮನ ಕರೆಸಿ ಇದು ಮಾಡಬೇಕು ಅಂತೇಳಿದ್ರು. ಆಮೇಲೆ ಅಮ್ಮ ಇದು ಇಟ್ಕೊಂಡು ಮೂರೇ ಮೂರು ದಿವಸದಲ್ಲಿ ಚಿಕ್ಕಪ್ಪಾಜಿಯವ್ರನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಮೂರು ದಿವಸದಲ್ಲಿ ಅಮ್ಮವರು ಮನೆಗೆ ಬಂದರು. ಮನೆಗೆ ಬಂದು ಪಾದ ಪೂಜೆ ಎಲ್ಲ ಮಾಡಿದ್ವಿ. ಪಾದ ಪೂಜೆ ಎಲ್ಲ ಮಾಡಿ ಅಮ್ಮ ಇದಕ್ಕೆ ಅಮ್ಮ ನಮಗೆ ನಮ್ಮ ನಡಿಬಾರ್ದು ಅಂತ ಇದು ಹೇಳಿದ್ರು. ಈ ಥರ ತೊಂದರೆ ಎಲ್ಲ ಹೇಳಿ ಇದು ಮಾಡಿ ಹೇಳಿದ್ರು. ಹೇಳಿ ಇದು ಮಾಡಿದ್ಮೇಲೆ ನಮಗೆ ಅವರು ಏನು ಹೇಳ್ತಾ ಯಾವ ಅಂತಂದರೆ ನಮ್ಗೆ ಇದೇ ಆಗಲಿಲ್ಲ, ಆ ಥರ ಹೆಸರುಗಳೆಲ್ಲ ಎಲ್ಲ ಇದು ಮಾಡಿ ಹೇಳಿದ್ರು. ಅಮ್ಮ ಹೇಳಿದ್ರು ಏನಾಯಿತು, ಏನು ಹೇಳಿದ್ರು ಅಂತ ಏನಾದ್ರು ಹೇಳ್ಬೋದು ಸರ್? ಜನತೆಗೆ ಅಂತ ಹೇಳಿದ್ರೆ ನಮಗೆ ಜೊತೆಯಲ್ಲಿ ಇದ್ದುಕೊಂಡೇ ಅಂತ ಈ ಥರ ಮೋಸ ಮಾಡ್ತಾರೆ ಆ ಥರ ಎಲ್ಲ ಹೇಳಿದ್ರೆ ಆ ಥರದವ್ರ ಹೆಸರೆಲ್ಲ ಹೇಳ್ಬಿ ಅಮ್ಮ ಹೇಳಿದ್ರು. ಈಗ ಏನೇನು ಹೇಳಿದ್ರು ಅಮ್ಮ ಅದನ್ನು ಜನತೆಗೆ ಹೇಳ್ಬೋದು? ಅಮ್ಮ ಹೇಳ್ಬೋದು, ಅವ್ರ ಹೆಸರೇ ನಮಗೆ ಬೇಕಾಗಿಲ್ಲ. ಜೊತೆಯಲ್ಲಿ ಇದ್ದವರೇ ಈ ಥರ ಇದ್ದಿದ್ದಾರೆ ಹುಷಾರು ಅಂತೇಳಿ ಸ್ವಲ್ಪ ಎಚ್ಚರಿಕೆ ಕೊಟ್ಟರು. ಆಮೇಲೆ ಅವರು ಅವ್ರವ್ರು ಇಲ್ಲೇ ನಮ್ಮ ಸ್ವಂತದವರೇ ಅವರು ಕೂಡ ನಿಮ್ಗೆ ಈ ಥರ ಇದು ಮಾಡ್ತಾ ಇದ್ದಾರೆ, ಏನು ಜೊತೆಗೆ 24 ಗಂಟೆ ಅನ್ನೋದು ತಿನ್ನೋ ಇದಕ್ಕೆ ಇಂಥವರೇ ನಿಮ್ಮ ಜೊತೆಲಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಕೂಡ ಇದು ಮಾಡಿ ಹೇಳಿದರು. ಈಗ ಅಮ್ಮ ನಿಮ್ಮ ಮನೆಗೆ ಬಂದಾಗ ಯಾವುದನ್ನು ಮುಚ್ಚಿಡದೆ ನಿಮ್ಮ ಹತ್ರ ಹೇಳಿದರು? ಓಕೆ, ಅದು ಅಮ್ಮ ಹೇಳಿದಂಥ ವಿಷಯ ಎಲ್ಲ ಸತ್ಯ ಆಗಿದೆ? ಸತ್ಯ 100 ಕ್ಕೆ 100 ಸತ್ಯ. ಇಲ್ಲ, ಆಮೇಲೆ ಇಲ್ಲಿ ಫಸ್ಟ್ ಅಮಾವಾಸ್ಯೆಗೆ ಬರಬೇಕು ಅಂತೇಳಿ ಬಂದು ಬೆಳಗ್ಗೆ ಬಂದು ಇದು ಮಾಡ್ಕೊಂಡು ನೋಡಿ ಇಲ್ಲೆಲ್ಲ ನೋಡ್ತಾ ಇದು ಮಾಡ್ತಾ ಇದ್ರೆ ಅಮ್ಮನ ಪವಾಡ ಇದು ಮಾಡ್ಕೊಂಡ್ರೆ ಯಾವ ಥರ ಇದೆ ಅಂತ ಹೇಳೋದಕ್ಕೆ ಇದಾಗ್ತಾ ಇಲ್ಲ. ಆ ಥರ ಸತ್ಯ 100 ಕ್ಕೆ 100 ಸತ್ಯ ಅಮ್ಮನಲ್ಲಿ ಇದೆ ಅಂತೇಳಿ ನಮ್ಗೆ ಗೊತ್ತು. ಈಗ ಇಲ್ಲಿ ಕ್ಷೇತ್ರಕ್ಕೆ ಬಂದಾದ್ಮೇಲೆ ನಿಮ್ಗೆ ಅನಿಸ್ತಾರಂಥ ಅನಿಸಿಕೆಗಳೇನು, ನಿಮ್ಗೆ ಆಗ್ತಾ ಇರುವಂಥ ಅನುಭವಗಳೇನು? ಅನುಭವಗಳು ಅಂತೇಳಿದ್ರೆ ಇಲ್ಲಿ ನೋಡ್ತಾ ಇದು ಮಾಡ್ತಾ ಇದ್ರೆ ಅಮ್ಮ ಹೇಳ್ತಾ ಇರೋ ರೀತಿ ನೀತಿ ಜನ ನಡೀತಾ ಇರೋ ರೀತಿ ಇದಕ್ಕೆ ಎಲ್ಲದಕ್ಕೂ 100% ಅಮ್ಮ ಹೇಳಿದ್ರು ಅಂತ ಹೇಳಿ ಸತ್ಯ ಇದೆ. ಈಗ ಈ ಒಂದು ಅಮ್ಮನ ಬಗ್ಗೆ ಸಾರ್ವಜನಿಕ ಜನತೆಗೆ ಏನಂತ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಜನ ಬಂದು ಕಷ್ಟ ಸುಖ ಇರೋ ಕಷ್ಟಗಳಿರೋರೆಲ್ಲ ಬಂದು ಅಮ್ಮನ ಹತ್ರ ಇದು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಮೈಸೂರಿಗೆ ನಾನು ಇಷ್ಟ ಇದ್ದೀನಿ. ಅದೇ ಫಸ್ಟ್ ನಾವು ಈ ಥರ ನಮಗೆ ನಮ್ಮ ಮೆಡಿಕಲ್ ಸ್ಟೋರು ನಮ್ಮ ಬಾಲಾಜಿ ಫಾರ್ಮರ್ಸಿ ಅವ್ರ ನಮಗೆಲ್ಲ ಆನೇಕಲ್ಲಿಂದ ನಮ್ಗೆ ಇದು ಮಾಡಿದ್ರು. ಆಮೇಲೆ ನಾನು ಬಂದು ನಮ್ಮ ಮಾವರಿಗೆ ಹೇಳಿದೆ, ಮಾವ ಈ ಥರ ಇದೆ ಅಂತ ಹೇಳಿದ್ರು. ನಮ್ಮ ಮಾವರು ಖಾಲಿ 3 ದಿವಸದಲ್ಲಿ ಅಪ್ಪ ಚಿಕ್ಕಪ್ಪಾಜಿಯವ್ರನ್ನ ಮೀಟಾಗಿ ಅಮ್ಮನ ಕರೆಸೋಣ ಅಷ್ಟು ಇದು 3 ದಿವಸದಲ್ಲಿ ಮಾಡಿ ಅಮ್ಮನ ನಮ್ಮ ಮನೆಗೆ ಕರೆಸ್ಕೊಂಡು ಫೋನ್ ಮಾಡಿದೆ. ಹಾಂ, ಬುಧವಾರ ಫೋನ್ ಮಾಡಿದೆ, ಗುರುವಾರನೇ ಮನೆಗೆ ಬಂದರು. ಅದು ನನ್ನ ಪುಣ್ಯ ಅಂದ್ಕೊಳ್ತೀನಿ ನಾನು. ಅಂದರೆ ದೇವ್ರು ಅಂದರೆ ಜಾಸ್ತಿ ಪ್ರೀತಿ, ನನಗೆ ಅಭಿಮಾನ ಜಾಸ್ತಿ. ದೇವ್ರ ಪೂಜೆ ಯಾವಾಗೂ ಮಾಡ್ತಾ ಇರ್ತೀನಿ. ಬಟ್ ಇಲ್ಲಿ ಬಂದಮೇಲೆ ನಾವು ಅಮ್ಮ ಕಾಲಿಟ್ಟು ಮನೆಗೆ ಬಂದಮೇಲೆ ಎಲ್ಲ ಒಂದು ಸ್ವಲ್ಪ ಮನಸ್ಸು ನೆಮ್ಮದಿ ಇದೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾಯಿದೆ, ಎಲ್ಲದೂ ಚೆನ್ನಾಗಿ ಆಗ್ತಾಯಿದೆ. ಐ ನೀನು ಅಲ್ಲಿ ಬಾಪ್ಪ, ಅಮಾಸ್ಯ ಪೂಜೆಗೆ ಅಲ್ಲಪ್ಪ ನೀನು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಬಂದೆ, ನೋಡಿದ ತಕ್ಷಣ ಸ್ವಲ್ಪ ಸಂತೋಷ ಆಯಿತು. ಅಮ್ಮ ಪವಾಡ ಐತೆ, ಆ ಅಮ್ಮ ನನ್ನ ಯಾವಾಗೂ ನನ್ನ ಇದರಲ್ಲೇ ಇರುತ್ತೆ ಯಾವಾಗೂ. ಚಾಮುಂಡೇಶ್ವರಿ ರೂಪದಲ್ಲಿ ನನ್ನ ಹತ್ರ ಇದೆ. ಈಗ ಇಲ್ಲಿ ನೋಡಿದ್ರೆ ಪೃಥ್ವಿಂಗಿರ ದೇವಿ, ಭೈರವಿ ದೇವಿ ಅಂದರೆ ಆ ಅಮ್ಮ ಅದೇ ರೂಪದಲ್ಲಿ ಇಲ್ಲಿ ಇದ್ದಾರೆ. ಸೊ ಅದು ನನಗೆ ತುಂಬಾ ಸಂತೋಷ ಆಯಿತು. ಇಲ್ಲಿ ಪ್ರತಿ ತಿಂಗಳು ಇಲ್ಲಿ ಬರಬೇಕು ಅಂತ ತುಂಬ ಆಸೆ ಇದೆ. ನೆಕ್ಸ್ಟ್ ಇಲ್ಲಿ ಏನಾದರೂ ಇನ್ನೂ ಅನ್ನದಾನ ಆಗಲಿ, ಏನಾದರೂ ಆ ತಾಯಿಗೆ ಏನೋ ಮಾಡಬೇಕು ಅಂತ ನಾನು ಸಂತೋಷದಿಂದ ಮಾಡ್ತೀನಿ. ಇದು ನೆಕ್ಸ್ಟ್ ತಿಂಗಳು ಬರೋ ಇದರಲ್ಲಿ ಇವಾಗ ಇಲ್ಲಿ ಕೆಲಸ ಮಾಡೋರಿಗೆಲ್ಲಾನು ಒಂದು ಅವ್ರ ಅಮ್ಮದ ಹೆಸರಾಕ್ಸಿ ಒಂದು ಟಿ ಶರ್ಟ್ ಒಂದು ವ್ಯವಸ್ಥೆ ಮಾಡಿಸ್ಬೇಕು ಅಂತೇಳ್ಬಿಟ್ಟು ನಾವು ನಮ್ಮ ಹರಕೆಯನ್ನು ಇದು ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಟೈಮ್ ಇದು ಬಂದಾಗ ಟಿ ಶರ್ಟ್ ಮಾಡಿಸ್ಕೊಂಬಂದು ಕೊಟ್ಟು ಇಲ್ಲಿ ಇದು ಮಾಡಬೇಕು ಅಂತ ಸೇವಾರ್ಥಿಗಳಿಗೆ ಟಿ ಶರ್ಟ್ ಕೊಡಬೇಕು ಅಂತೇಳಿ ನಮ್ಮ ಮನವಿ. ನಾನು ನೆಕ್ಸ್ಟ್ ಬಂದು ಯಾವತ್ತಾನ ಒಂದು ತಿಂಗಳಲ್ಲಿ ನಾನು ಅನ್ನದಾನ ಮಾಡ್ಬೇಕು, ಎಲ್ಲರಿಗೂ ಇಷ್ಟ ಆದ್ರೆ ಪರವಾಗಿಲ್ಲ ಅನ್ನದಾನ ಮಾಡ್ತಾನ ಅಂತ ಒಂದು ಆಸೆ ಇದೆ. ತಮ್ಮ ಹೆಸರು ಮೇಡಮ್? ಬಿಂದು ಅಂತ. ತಾವು ಯಾವ ಊರಿಂದ ಬರ್ತೀರಿ? ನಾವು ಮೈಸೂರಿಂದ ಬರ್ತಿರೋದು. ಎಷ್ಟು ವರ್ಷದಿಂದ ನೀವು ಈ ಅಂಬಾವನ ಮಠಕ್ಕೆ ಬರ್ತಾ ಇದ್ದೀರಿ? ನಾವು ಸುಮಾರು ಒಂದು 2009 ಬರ್ತಾ ಇದ್ದೀವಿ. ಸೊ ಇದು 12 ವರ್ಷದ ಪರಿಚಯ. ನಾವು ಮುಂಚೆ ಅವ್ರನ್ನ ಅಪ್ಪಾಜಿಯಾಗಿ ನೋಡ್ಕೊಂಬಂದಿರೋದು, ಇವಾಗ ಭೈರವಿ ಅಮ್ಮ ಆಗಿ ಲೋಕ ಕಲ್ಯಾಣ ನಡೀತಿದೆ. ಬಟ್ ಅದೇ ಅವರು ನಮಗೆ 2009 ನಾನು ನಮ್ಮಮ್ಮ ಸುಮ್ಮನೆ ಹಿಂಗೆ ಹೋಗ್ಕೂತಾಗ ಫುಲ್ಲು ನಮ್ಮನೆ ಯಾರು ಏನು ನಮ್ಮನೆ ದೇವರು ನಮ್ಮನೇಲಿರೋರ ಹೆಸರು ಎಲ್ಲ ಹೇಳಿದ್ರು. ಸೊ ಆವಾಗಿಂದ ನಾವು ಸ್ವಲ್ಪ ಅವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅವ್ರು ನೋಡಿದ ತಕ್ಷಣ ಒಂದು ದೈವಶಕ್ತಿ ಇದೆ ಅಂತ ಗೊತ್ತಾಗಿತ್ತು. ನಾನು
ಸಾಯಿಬಾಬಾ ಅಂತ ನಂಬ್ತೀನಿ ಅವ್ರನ್ನ ಯಾವಾಗ್ಲೂ ಗುರುಗಳಾಗಿ ನಂಬ್ತೀನಿ. ಸೊ ನಮ್ಮನೆಯಲ್ಲಿ ನಮ್ಮ ನಾಲ್ಕು ಜನಕ್ಕೂ ತುಂಬ ಒಳ್ಳೆಯದಾಗಿದೆ ಇದುವರೆಗೂ, ಎಜುಕೇಷನ್ ಆಗಲಿ ಕೆಲಸ ಆಗಲಿ. ನಾವೇನು ಅವ್ರು ಹೂ ಅಂದರೆ ಮಾತ್ರ ಮುಂದುವರಿತೀವಿ, ಅವ್ರು ಬೇಡ ಅಂದಿದ್ದು ಮಾಡಲ್ಲ. ಸೊ ಅವ್ರ ಮಾರ್ಗದರ್ಶನದಲ್ಲೇ ಬಂದಿದ್ದೀವಿ. ನಮ್ಮ ಮನೇಲಿ ಎಲ್ಲ ಥರನೂ ನಮಗೆ ಎಷ್ಟೊಂದು ಅಡೆತಡೆಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಅದರಿಂದ ನಮಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ. ಈಗ ನೀವು ಅಪ್ಪಾಜಿ ಅಮ್ಮ ಅವರು ಅಪ್ಪಾಜಿ ಆಗಿದ್ದರಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಸೊ ಅಮ್ಮಾಜಿಗೂ ಅಪ್ಪಾಜಿಗೂ ಇದು ಇರುವಂಥ ವ್ಯತ್ಯಾಸ ಏನು ಕಂಡಿದ್ದರು? ದೈವಶಕ್ತಿ ಬದಲಾವಣೆ ಬಿಟ್ಟರೆ ಅವ್ರ ಶಕ್ತಿ ಅದೇ ಇದೆ, ಎರಡೂ ನಮಗೆ ಅದೇ, ಅವರು ನಮ್ಗೆ ಅದೇ ರೂಪದಲ್ಲೇ ಕಾಣಿಸಿದ್ದಾರೆ. ಈಗ ಇಲ್ಲಿ ಬಂದಾದ ಮೇಲಿಂದ ನಿಮ್ಗೆ ಆಗ್ತಾ ಇರುವಂತದ್ದು ಎಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದೆ, ತುಂಬ ಒಳ್ಳೇದಾಗ್ತಾ ಇದೆ? ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ನಾವು ಪಾಸಿಟಿವ್ ಆಗೇ ಇದೆ. ನಾವು ಹೇಳಂಗೆ ಮನೇಲಿ ನಾವು ಹೆಂಗೆ ದೇವ್ರ ಪೂಜೆ ಮಾಡ್ತೀವಿ ಅವ್ರದ್ದು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಸೊ ಅವ್ರನ್ನ ದೇವ್ರಂತಲೇ ನಂಬಿರೋದು. ಇದುವರೆಗೂ ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಅದು ಎಲ್ಲರೂ ನಂಬಿ ಅಂತ ನಾವು ಹೇಳಕ್ಕೆ ಹೋಗಲ್ಲ, ಅದು ಅವ್ರವ್ರ ನಂಬಿಕೆ ಮೇಲೆ. ನಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ರಿಂದ ನಾವು ಅವ್ರನ್ನ ದೇವ್ರಂತಲೇ ನಂಬ್ತೀವಿ. ಈ ಒಂದು ಕ್ಷೇತ್ರದ ಮಹಿಮೆ ಏನನ್ಸುತ್ತೆ ಮೇಡಮ್? ಈಗ ತಾವು ಸುಮಾರು 2009 ಇಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ 2009 ನೀವು ಇಲ್ಲಿ ಬರ್ತಾ ಇದ್ದೀರಿ. ಸೊ ಈ ಒಂದು ಕ್ಷೇತ್ರ ಈಗ ನೀವು 2009 ನೋಡಿದಂಥ ಕ್ಷೇತ್ರ ಇವಾಗ ನೋಡ್ತಾ ಇರೋ ಯಾವ ಒಂದು ಬದಲಾವಣೆ ಕಾಣಿಸ್ತಾ ಇದೆ ಮತ್ತೆ ಹೇಗೆ ಅನ್ನಿಸ್ತಾ ಇದೆ? ಸ್ಟಾರ್ಟ್ ಮಾಡಿದಾಗ ಒಂದೇ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗಿದ್ದು, ಬರ್ತಾ ಬರ್ತಾ ಅಂತವಾಗಿ ಇಲ್ಲಿ ಮುಂಚೆ ದತ್ತ ಜಯಂತಿ ಬೇರೆ ಬೇರೆ ಕಾರ್ಯಕ್ರಮಗಳು ಚಾತುರ್ಮಾಸ ಹಬ್ಬಗಳೆಲ್ಲ ನಡೀತಿದ್ದು, ಈಗ ಅದೇ ಹಂತ ಹಂತವಾಗಿ ಬೆಳವಣಿಗೆ ಆಗ್ತದೆ. ಹೇಳ್ಬೇಕಂದ್ರೆ ಅವ್ರ ಶಕ್ತಿ ತುಂಬಾನೇ ಇದೆ ಈ ಕ್ಷೇತ್ರದಲ್ಲಿ. ಈಗ ನೀವು ಕ್ಷೇತ್ರಕ್ಕೆ ಬರುವಂತ ಜನತೆಗೆ ಅಥವಾ ಏನು ಈ ಒಂದು ಭೈರವಿ ಅಮ್ಮನ ನಂಬಿ ಬರ್ತಾರಂತ ಭಕ್ತರಿಗೆ ತಾವು ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಅವ್ರನ್ನ ಏನು ಪರೀಕ್ಷೆ ಮಾಡಿದೆ, ನಿಮ್ಗೆ ಒಳ್ಳೆ ಮನಸ್ಸಿಂದ ನಂಬಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. 100 ಜನ 100 ಮಾತಾಡ್ತಾರೆ, ಅದೆಲ್ಲ ಕಡೆ ಇದ್ದಿದೆ, ಇವನ್ ದೇವ್ರ ಬಗ್ಗೆನೂ ಮಾತಾಡ್ತಾರೆ. ಬಟ್ ಅದೇ ಒಂದು ಒಳ್ಳೆ ಮನಸ್ಸಿಂದ ನೀವು ಅವ್ರನ್ನ ನಂಬಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಆ ನಂಬಿಕೆ ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದು, ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಾವು ತುಂಬ ನಂಬ್ಕೊಂಡು ಬಂದಿದ್ದೀವಿ. ಇದುವರೆಗೂ ನಮ್ಗೆ ಅವರಿಂದ ಏನೂ ಒಂದು ನೆಗೆಟಿವ್ ಅನ್ನೋದು ಏನೂ ಆಗಿಲ್ಲ. ಇದುವರೆಗೂ ಇನ್ನೂ ತುಂಬ ಬೆಳೆದಿದ್ದೀವಿ ನಾವು ಜೀವನದಲ್ಲಿ ಅವರಿಂದ. ಆದರೆ ಭೈರವಿ ಅಮ್ಮನ್ನ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಯಾವುದೇ ರೀತಿ ಅನುಮಾನ ಇಟ್ಕೊಳ್ಳದೆ ಅಮ್ಮನ್ನ ನಂಬಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಜೊತೆಗೆ ಭಕ್ತರು ಕೂಡ ಅದನ್ನೇ ನಾವು ಹೇಳ್ತೀವಿ. ಈಗ ತಮಗೆ ಈ ಕ್ಷೇತ್ರದಿಂದ ಆದಂತಹ ಅನುಭವ ಏನು ಮತ್ತೆ ತಮಗೆ ಏನು ಇದರಿಂದ ಉಪಯೋಗ ಆಗಿರೋದನ್ನ? ನಾನು ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ MS ಮಾಡಬೇಕು ಅಂತ ಆಸೆ ಇತ್ತು. ಸೊ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು, ನೀನು ಮಾಡಲೇಬೇಕು ಮಾಡಲೇಬೇಕು ಅಂತ. ಬಟ್ ಏನೋ ಕಾರಣಾಂತರಗಳಿಂದ ಜನವರಿ ಮಂತ ನಾನು ಹೋಗೋಕ್ಕಾಗಲಿಲ್ಲ. ಬಟ್ ಅವರು ತಕ್ಷಣ ನಿಲ್ಲಿಸು ಅಂತ ಹೇಳಿದ್ರು. ಬಟ್ ಅವರು ಹೇಳಿದಂಗೆ ಮಾಡಿರೋದ್ರಿಂದ, ಸೊ ಕೆಲಸದ್ರಲ್ಲಾಗಲಿ ಎಜುಕೇಷನ್ ಆಗಲಿ, ನಾನು 12th ಸ್ಟ್ಯಾಂಡರ್ಡ್ ಇದ್ದಾಗಲೂ ಅಷ್ಟೇ, ಸ್ವಲ್ಪ ಡೌನ್ ಆಗಿದ್ದೆ ಆ ಥರ. ಆವಾಗೆಲ್ಲ ಒಂದು ಪಾಸಿಟಿವ್ ಆಗಿ ತುಂಬಿ ಮಾಡಿ ಇವತ್ತು ನಾನು ಇವತ್ತು ಏನಿದ್ದೀನಿ ಅಂದರೆ ಅವರು ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಇವತ್ತು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು 7 ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ IT ಕಂಪ್ನಿಯಲ್ಲಿ. ಇವತ್ತು ಏನೇ ಸಕ್ಸಸ್ ಇದೆ ಅಂದರೆ ನಮ್ಮ ಅಪ್ಪ ಅಮ್ಮಂದು ಎಷ್ಟು ನನಗೆ ಸಪೋರ್ಟ್ ಇದೆಯೋ ಅದಷ್ಟೇ ಈಕ್ವಲ್ ಸಪೋರ್ಟು ನನಗೆ ಅಪ್ಪಾಜಿಯವರಿಂದ ಇದೆ. ಸೊ ಅವ್ರನ್ನ ನನ್ನ ಅಪ್ಪ ಅಮ್ಮನ ಎಷ್ಟು ನಂಬ್ತೀನಿ ಇವ್ರನ್ನೂ ಅಷ್ಟೇ ನಂಬ್ತೀನಿ. ಸೊ ಅದರಲ್ಲಿ ಏನೋ ಅವು ಅಂದರೆ ಅವರೇ ಅಲ್ಟಿಮೇಟ್ ಅಂತ ನಂಬ್ತೀನಿ ನಾನು. ಅವರೇ ದೇವರು, ಅವ್ರು ಬಿಟ್ಟು ಇನ್ನೇನು ಇಲ್ಲ ಅನ್ನೋ ಥರ ನಂಬ್ತೀನಿ ನಾನು. ಸರ್ ಸಮಾಧ ಅಂತೇಳಿ ನಾವು ಮೈಸೂರಿಂದ ಬರ್ತಿರೋದು. ನಾವು ಮೈಸೂರು ಅಡಿಗೆ ಸರ್, ನಾವು ಕಮ್ಮಿ ಅಂದರೆ 2 ವರ್ಷದಿಂದ ಈ ಮಠಕ್ಕೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಅಮಾವಾಸ್ಯ ದಿವಸ ಬಂದು ಇಲ್ಲಿ ಅಡಿಗೆ ಮಾಡ್ತೀವಿ, ಬೆಳಿಗ್ಗೆ ಬರ್ತೀವಿ ನಾವು. ಪ್ರತಿ ತಿಂಗಳು ಕಮ್ಮಿ ಅಂದರೆ ಒಂದು 2.5 ಸಾವಿರದಿಂದ 3 ಸಾವಿರಕ್ಕೆ ಅಡಿಗೆ ಮಾಡಾಕ್ತೀವಿ ನಾವು. ಪ್ರತಿ ತಿಂಗಳು ಪೊಂಗಲ್ಲು, ಸಿಹಿ ಪೊಂಗಲ್ಲು ಮತ್ತು ಅನ್ನ ಸಾಂಬಾರು ತಿಳಿಸಾರು ವಡೆ ತರಾವರಿ ಐಟಮ್ಗಳು ಇರುತ್ತೆ. ಇಲ್ಲಿ ಸಂಜೆ 1:30 ಶುರು ಮಾಡ್ತೀವಿ, ನಡೀತಾ ಇರ್ತದೆ ಅನ್ನದಾಸೋಹ ನಡೀತಾ ಇರ್ತದೆ ಸರ್. ಅನ್ನದಾಸೋಹದಲ್ಲಿ ಎಷ್ಟು ನೀವು ಶುಚಿನ ಮತ್ತೆ ಜನರಿಗೆ ಯಾವ ತರ ನೀವು ಇದು ಮಾಡ್ತೀರಾ, ಮೇಂಟೈನ್ ಯಾವ ತರ ಮಾಡ್ತೀರಾ ಸರ್? ಇಷ್ಟೇ ಜನ ಬರ್ತಾರೆ ಸರ್, ಇಷ್ಟೇ ಜನ ಬರ್ತಾರೆ ಅಂತ ನಾವು ಮಾಡೋಕ್ಕಾಗಲ್ಲ. ಒಂದು ಐಟಮ್ ನಾವು ಮಾಡಿರ್ತೀವಿ, ಒಂದು 2 ಸಾವಿರ ಮಾಡಿರ್ತೀವಿ, ಹಂಗೆ ಬಂದಾಗ ಪುನಃ ನಾವು ಮಾಡಿಕೊಡ್ತಾ ಇರ್ತೀವಿ. ಒಂದು ಕೆಲವೊಂದು ಸತಿ 5,000 ತನಕ ಆಗಿದೆ ಇಲ್ಲಿ ದಾಸೋಹ ಮಾಡ್ಕೊಡ್ತೀವಿ, ಅನ್ನದಾಸೋಹ ಮಾಡ್ಕೊಡ್ತೀವಿ 5,000 ತನಕ. ಅಂದರೆ ಪ್ರತಿ ಸತಿ ಏನೇನು ಅಡುಗೆ ಮಾಡ್ತೀವಿ? ಪ್ರತಿ ಸತಿನೂ ಬೆಳಿಗ್ಗೆ ಪ್ರಸಾದಕ್ಕೆ ಅಂತೇಳಿ ಸಕ್ಕರೆ ಪೊಂಗಲ್ಲು, ಆಮೇಲೆ ಖಾರ ಪೊಂಗಲ್ ಎರಡು ಮಾಡ್ತೀವಿ ಪ್ರಸಾದಕ್ಕೆ ಅಂತೇಳಿ. ಮತ್ತು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಸಾರು ಒಂದು ಪಲ್ಯ ಮತ್ತೊಂದು ವಡೆ ಈ ಸೈಟಮ್ ನಾವು ಮಾಡ್ತೀವಿ ಪ್ರತಿ ತಿಂಗಳು ಮಾಡ್ತೀವಿ. ಇದು ಈಗ ನಿಮಗೆ ಏನು ವ್ಯವಸ್ಥೆಗಳನ್ನ ಯಾವ ಥರ ಮಾಡ್ಕೋತೀರಿ ಸರ್? ಈಗ ಮಠದ ಕಡೆಯಿಂದ ಮಾಡ್ತಾರೆ? ಇಲ್ಲ, ಇದು ನಾವು ಪ್ರತಿ ತಿಂಗಳು ಮಠದ ಕಡೆಯಿಂದ ಸಾಮಾನುಗಳು ಬರುತ್ತೆ, ಪಾತ್ರೆ ಸೌ ಎಲ್ಲ ಮಠದಲ್ಲೇ ಇದೆ. ನಾವೇನು ಬೆಳಿಗ್ಗೆ ಬರ್ತೀವಿ, ನಾವು ನಮ್ಮ ಹುಡುಗರು ಕರ್ಕೊಂಡ್ಬರ್ತೀವಿ, ಹುಡುಗರು ಬಂದು ನಾವು ಸೇವೆ ಮಾಡ್ತೀವಿ. ಬೆಳಿಗ್ಗೆ ಸಜ್ಜೆ ತನಕ ಸೇವೆಗಳಾಗುತ್ತೆ, ನಾವು ಬಂದು
ಮಾಡಿಕೊಟ್ಟು ನಾವು ಹೋಗ್ತೀವಿ ಕಾರ್ಯಕ್ರಮ. ಶುಚಿ ಮತ್ತು ರುಚಿನ ನೀವು ಎಲ್ಲ ಚೆನ್ನಾಗಿ ಈಗ ತಿಂತಾ ಇರೋದ್ರಿಂದ ಶುಚಿ ಮತ್ತು ರುಚಿನ ಯಾವ ಥರ ನೀವು ಕೊಡ್ತಾ ಇದ್ದೀರಿ ಸರ್? ರುಚಿ ಶುಚಿ ಎರಡೂ ಚೆನ್ನಾಗಿದೆ ಸರ್. ಇಲ್ಲಿ ಎಲ್ಲ ಪ್ರತಿ ಸತಿ ನಾವು ಬಂದು ಕಮೆಂಟ್ ಕೊಟ್ಬಿಟ್ಟು ಹೋಗ್ತೀರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾರೆ. ಕೆಲವು ಸತಿ ಏನೋ ಕಮ್ಮಿ ಮಾಡಿದ್ರೆ ನೆಕ್ಸ್ಟ್ ಸತಿ ಅದನ್ನು ರೆಡಿ ಮಾಡ್ಕೊಳ್ತೀವಿ ನಾವು ಕೆಲವು ಸತಿ. ಈಗ ನೀವು ಇಲ್ಲಿ ಎರಡು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಿ. ಹೌದು. ಈಗ ಈ ಕ್ಷೇತ್ರದಲ್ಲಿ ಭೈರವಿ ಅಮ್ಮ ಏನು ನೆಲೆಸಿದ್ದಾರೆ ಅವರಿಗೆ ತಮಗೆ ಆಗ್ತಾ ಇರುವಂಥ ಉಪಯೋಗ ಮತ್ತೆ ನನಗೆ ನನ್ನ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ವಿಷಯಗಳಾಗಿದೆ. ನಾನೊಬ್ಬರು ಕೈ ಕಡೆ ಕೆಲಸ ಮಾಡ್ತಿದ್ದವನು, ನಾನು ಆ ಭೈರವಿ ಅಮ್ಮ ಅಕ್ಷರ ಸಿಕ್ಕಿದ ಮೇಲೇ ನಾನೊಬ್ಬ ಸಪ್ರೇಟಾಗಿ ನಿಂತು ನನ್ನ ಅಡುಗೆ ಅಂತ ನಾನು ಮಾಡ್ತಾಯಿದ್ದೀನಿ. ಸ್ವಂತ ನಾನು ಮಾಡ್ತಿರೋದು ಈಗ ನಾನು 3 ವರ್ಷ ಅಡುಗೆ ಮಾಡ್ತೇನೆ, ಸ್ವಂತವಾಗಿ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಒಬ್ಬರು ಕೈ ಕೆಳಗಿದ್ದೆ ನಾನು, ತುಂಬ ಅನುಭವಿಸ್ಬಿಡಿ ಕಷ್ಟ ಅನುಭವಿಸ್ಬಿಡಿ ಅವ್ರ ಹತ್ರ ಕರೆತರಿಂದ. ನಾನು ಇವ್ರ ಹತ್ರ ಬಂದು ಇವತ್ತು ಆಶೀರ್ವಾದ ತಗೊಂಡ್ಮೇಲೆ ಇವತ್ತು ಹೇಳಿದ್ರು ಧೈರ್ಯವಾಗಿ ನೀನು ಸಪ್ರೇಟಾಗಿ ಮಾಡು, ನಿನಗೆಲ್ಲ ಒಳ್ಳೇದಾಗುತ್ತೆ, ನೀನು ಯಾವುದು ಕೆಟ್ಟದಾಗಲ್ಲ, ನಾನು ನಂಬ್ಕೊಂಬಂದಿದ್ದೆ ಅಂತ ಹೇಳಿ ಹೇಳಿದ್ರು. ಆಮೇಲೆ ನಾನು ಧೈರ್ಯವಾಗಿ ಕಾಲಿಟ್ಟಿರೋನು, ಕಾಲಿಟ್ಟಮೇಲೆ ತುಂಬ ಚೆನ್ನಾಗಿದೆ, ನನ್ನ ಜೀವನ ತುಂಬ ಉದ್ಧಾರ ಆಗ್ತಿದ್ದೀನಿ. ನಾನು ಮೈಸೂರಿಂದ ಹೆಸರು ಮಾಡಿದ್ದೆ, ನಾನು ಇವರಿಂದನೇ ಹೆಸರು ಮಾಡಿರೋದಂತ. ಈಗ ಬರುವಂಥ ಭಕ್ತಾದಿಗಳಿಗೆ ಮತ್ತು ಕ್ಷೇತ್ರದ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್? ದಯವಿಟ್ಟು ಬಂದವರು ಅವ್ರನ್ನ ನಂಬ್ಕೊಂಬನ್ನಿ, ಅವ್ರು ಸಿಗಬೇಕು ಅವ್ರು ಸಿಗಬೇಕು ಅಂತ ಕೇಳ್ಕೊಂಬರ್ಬೇಡಿ. ಅವ್ರ ಆಶೀರ್ವಾದ ಸಿಗಲಿ, ಆಶೀರ್ವಾದ ಸಿಗಲಿ ಕೇಳ್ಕೊಂಬನ್ನಿ. ಅವ್ರ ಆಶೀರ್ವಾದ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಯಶಸ್ಸು ಕಾಣ್ತೀರಾ. ನೀವು ಅವ್ರ ಆಶೀರ್ವಾದ ಒಂದೇ ಸಾಕು ನಿಮಗೆ, ಅವ್ರ ಯಶಸ್ಸು ಕಾಣಲಿಕ್ಕೆ. ನಿಮಗೆ ಅವ್ರು ಸಿಗಬೇಕು ಸಿಗಬೇಕು ಅಂತ ಬರಬೇಡಿ. ಅವ್ರ ಮನಸ್ಸು ಪೂರ್ತಿ ನಂಬ್ಕೊಂಡು ಅವ್ರು ಇದ್ದಾರೆ ಅಂತ ತಮಗೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬನ್ನಿ ಸಾಕು, ನಿಮಗೆಲ್ಲ ಒಳ್ಳೇದಾಗತ್ತೆ ಸರ್. ನಿಮ್ಗೆ ರಾಕೇಶ್ ಅಂತ, ನಾವು ಯಾವ ಊರಿ ಸರ್? ಮೈಸೂರಿಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ತಾವು ಈಗ ಮಠಕ್ಕೆ ಬರ್ತಾ ಇದ್ದೀವಿ? ಇಲ್ಲ, ವರ್ಷ ಅಲ್ಲ, ಈಗ ಎರಡನೇ ಬಾರಿ ಇಲ್ಲಿ ಬರ್ತಾ ಇರೋದು. ಹೋದ ಅಮಾವಾಸ್ಯೆಯಲ್ಲಿ ನಾನು ಬಂದಿದ್ದೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಆಮೇಲೆ ಭೈರವಿಮ್ಮ ಅವರ ವೇಷಣ ಭೂಷಣ ಅದೆಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯಿತು. ನಾನು ದೇವಸ್ಥಾನಕ್ಕೆಲ್ಲ ಹೋಗ್ತೀನಿ, ಬಟ್ ಈ ಥರದ್ದೆಲ್ಲ ನಾನು ನಂಬೋದಿಲ್ಲ. ಯಾಕಂದರೆ ಎಲ್ಲ ನಿಮಗೆ ಗೊತ್ತಿರೋ ಕಡೆ ಗೊತ್ತಿರೋ ಥರ ಯೂಟ್ಯೂಬ್ ಚಾನಲ್ಸ್ಗಳ ಮುಖಾಂತರ ಏನೋ ಒಂದು ಪೇಮೆಂಟ್ ಕೊಡ್ತಾರೆ, ಅವ್ರನ್ನ ಅಲ್ಲೊಂದಷ್ಟು ಕ್ರೌಡ್ನೆಲ್ಲ ತೋರಿಸ್ತಾರೆ. ಸೊ ಅದೇನಾಗ್ಬಿಡುತ್ತೆ, ಜನಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಆ ಥರದ್ದೆಲ್ಲ ಇರೋದ್ರಿಂದ ನಾನು ತುಂಬ ನಂಬಲ್ಲ. ಬಟ್ ಇಲ್ಲೇನಿಸ್ತು ಅಂದರೆ ನೋಡೋಣ, ಊರಿಗೆ ರೆಗ್ಯುಲರ್ ಓಡಾಡೋ ಟೈಮಲ್ಲಿ ಒಂದು ದಿನ ಬಂದು ಹೋಗೋಣ ಅಂತ ಜಸ್ಟ್ ಹಾಗೆ ಕೇಳೋಣ ಅಂತ ಬಂದೆ. ಬಂದಾಗ ನಾನು ಸುಮ್ಮನೆ ಅಕ್ಕಪಕ್ಕ ಇರೋರನ್ನೆಲ್ಲ ಕೇಳಿದೆ ಹೇಗೆ ಹೇಗೆ ಅಂತ. ಆಮೇಲೆ ಎಲ್ಲರೂ ಬಯಲೂ ಸರ್, ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ, ನಾವು 10 ವರ್ಷದಿಂದ ಅಮ್ಮನ ಫಾಲೋ ಮಾಡ್ತಾ ಇದ್ದೀವಿ, ನಮಗೆಲ್ಲ ತುಂಬ ಅಂದರೆ ಯಾರು ಕೂಡ ಸರ್ ಬಂದ್ವಿ ಪರವಾಗಿಲ್ಲ ಇನ್ನೂ ಆಗಿಲ್ಲ ಇನ್ನೂ ಮುಂದೆ ಆಗ್ಬೋದೇನೋ ಆ ಥರದ್ದು ಯಾರಿಗೂ ಇಲ್ಲ. ಇಲ್ಲಿ ಬಂದವರೆಲ್ಲ ನಮ್ಗೆ ಆಲ್ರೆಡಿ ಆಗಿದೆ ಒಳ್ಳೇದಾಗಿದೆ, ನಾವು ಕಾನ್ಫಿಡೆನ್ಸ್ ನನಗೆ ಸ್ವಲ್ಪ ಇಲ್ಲೇನೋ ಇದೆ ಅನ್ನೋದನ್ನ ಫೀಲ್ ಮಾಡಿಸ್ತು. ಆನಂತರ ನಾನು ಫಸ್ಟ್ ಟೈಮ್ ಬಂದಾಗ ನಾನು ಇಲ್ಲಿ ಯಾವುದೇ ರೀತಿ ಪೂಜೆಗೆ ಬರೋಸಿಲ್ಲ. ಇಲ್ಲಿ 2,000 ಮತ್ತು 5,000 ರೂಪಾಯಿ ಇದೆ, ಎರಡು ಪೂಜೆ ಇದೆ. ಬಟ್ ನಾನು ಅದ್ಯಾವುದೂ ಬರ್ಸಕ್ಕೆ ಹೋಗ್ತಿಲ್ಲ, ಯಾಕಂದರೆ ಮುಂದಿನೇ ಸರಿ ಬಂದಿದ್ದೀನಲ್ಲ ಅನ್ನೋ ಒಂದು ಉಡಾಫೇನೋ ಅಥವಾ ಪ್ರತಿ ಬುದ್ಧಿವಂತಿಕೆನೋ ಅಥವಾ ಆ ರೀತಿ ಏನೋ ಇರುತ್ತಲ್ಲ ನಮ್ಮದು, ನಾವು ದೇವ್ರು ನಂಬ್ತೀವಿ ಇದೆಲ್ಲ ನಿಜನ ಅನ್ನೋದು. ಆ ಉಡಾಫೇಲಿ ದೇವ್ರನ್ನ ದರ್ಶನ ಮಾಡಿದೆ, ದೇವ್ರ ದರ್ಶನ ಮಾಡಿ ನಮ್ಗೆ ಏನು ಪ್ರಾರ್ಥನೆ ಇತ್ತು ಅದನ್ನು ಸಲ್ಲಿಸಿದೆ. ಭೈರವಿ ಅವ್ರನ್ನ ಹಾಗೆ ಕ್ರೌಡಲ್ಲಿ ನೋಡ್ಕೊಂಡು ನಾನು ಹೋದೆ. ಬಟ್ ಆ ಒಂದು ತಿಂಗಳಾದಂಥ ಮಿರಾಕಲ್ಸ್ ಏನಿದೆ ಅದು ಆ್ಯಕ್ಚುಲಿ ನನಗೆ ಮತ್ತೆ ಬರೋ ಹಾಗೆ ಇದು ಮಾಡಿದ್ರು. ತುಂಬ ಲಾಂಗ್ ಡ್ಯೂರೇಷನ್ಸಿಂದ ಇದ್ದಂಥ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಆಲ್ ಆಫ್ ಎಸ್ ಎಲ್ಲ ನನಗೆ ಗೊತ್ತಿಲ್ಲ, ಅವರೆಲ್ಲ ಫೋನ್ ಕಾಲ್ ಬ್ಯಾಂಕ್ ಮಾಡಿ ನನಗೆ ಸರ್ ಅದೇ ಮತ್ತೆ ಸ್ಟಾರ್ಟ್ ಮಾಡೋಣ, ಕ್ರೋಸ್ಟಿರೋ ಪ್ರಾಜೆಕ್ಟ್ಸ್ ಎಲ್ಲ ಎಲ್ಲಪ್ಪ ಆಗಿದ್ರು. ಅದೆಲ್ಲ ಕೂಡ ಈಸಿಯಾಗಿ ಸಾರ್ಟ್ಔಟ್ ಆಗುತ್ತೆ, ನನಗೆ ಕೂಡ ನಂಬಕ್ಕಾಗ್ತಾ ಇರಲಿಲ್ಲ. ಸೊ ಆಮೇಲೆ ನನಗೆ ಕೋಯಿನ್ಸಿಡೆನ್ಸ್ ಇರ್ಬೋದೇನೋ ಇದೆ ಅನ್ನೋದು ಅದು ಕೂಡ ಇದು ಮಾಡ್ತೀನಿ, ಮೇ ಬಿ ಕೋಯಿನ್ಸಿಡೆನ್ಸ್ ಇರ್ಬೋದೇನೋ ಅದಕ್ಕೆ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಇಲ್ಲ, ಆಮೇಲೆ ಏನಾಯಿತು ಅದು ಬೇರೆ ಯಾವುದೋ ಒಂದು 2-3 ಕೆಲಸಗಳು ಆಗಬೇಕಿತ್ತು ಆಗ್ತಾ ಇರಲಿಲ್ಲ. ಆಮೇಲೆ ಮನಸ್ಸಲ್ಲಿ ಅನ್ಕೊಂಡು ಇವರು ಒಂದೇ ಲಾಸ್ಟ್ ಟೈಮ್ ಸ್ಪೀಚಲ್ಲಿ ಹೇಳಿದ್ರು, ಈಗ ನೀವು ಬಂದೇ ನನ್ನ ಪ್ರಾರ್ಥನೆ ಮಾಡಬೇಕು ಅನ್ನೋದಿಲ್ಲ, ನೀವು ಮನಸ್ಸಲ್ಲಿ ನನ್ನನ್ನು ಬೈರವಿಮ್ಮ ಅಂತ ಕೂಗಿ ನಾನು ಭಕ್ತಿಯಿಂದ ಇದು ಮಾಡಿದ್ರೆ ನೀವು ಇದ್ದಾಗ ನಾನೇ ಬರ್ತೀನಿ, ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಅಂತ. ಆ ಥರ ಒಂದು 2-3 ಇನ್ಸಿಡೆಂಟ್ಗಳು ನನಗೆ ತುಂಬ ಸ್ವಲ್ಪ ಕಷ್ಟಕರವಾದ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಾನು ಬೈರವಿಮ್ಮನ ನೆನೆಸ್ಕೊಂಡಾಗ ನಾನು ಏನು ಅಂದ್ಕೊಂಡೆ ಅದು ಆಲ್ ಆಫ್ ಎ ಸಡನ್ನಲ್ಲಿ ನನಗೆ ಅದಾಯಿತು ಆ ಕೆಲಸ. ಸೊ ನನಗೆ ಆಗ ನಂಬಿಕೆ ಅನ್ನೋದು ಅಲ್ಲಿವರೆಗೂ ನಾನು ಒಂಥರ ಟೆಸ್ಟ್ ಡ್ರೈವ್ ಥರನೇ ಈ ದೇವಸ್ಥಾನ ಮತ್ತು ಈ ನಂಬಿಕೆಯನ್ನು ಮೂವ್ ಮಾಡ್ತಿದ್ದೆ. ಸೊ ಅಲ್ಲಿಂದ ನನಗೆ ನಂಬಿಕೆ ಅನ್ನೋದು ಶುರುವಾಯಿತು. ನಾವು ಏನು ಕೆಲಸ ಮಾಡಿದ್ವಿ ಸರ್? ನಾನು ಬಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೆ, ಪ್ಲಸ್ ಮೈಸೂರಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅರಮನೆ ಬೆಣ್ಣೆ ಬಿರಿಯಾನಿ ಅಂತ ರೆಸ್ಟೋರೆಂಟ್ ಇದೆ, ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಮಾಡಿದೆ, ಸಿವಿಲ್ ಇಂಜಿನಿಯರ್. ಈಗ ಎರಡು ಬಿಸ್ನೆಸ್ ಬಗ್ಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಹೇಳಿಕೆ ಕಂಡಿದೆ. ಹಾಂ ಸರ್, ರೆಸ್ಟೋರೆಂಟ್ ಅನ್ನೋದಕ್ಕಿಂತ ಬೇರೆ ಏನಿದೆ ಕನ್ಸ್ಟ್ರಕ್ಷನ್ಸ್ ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಅಂದರೆ ಅಗ್ಗ ಜಗ್ಗಾಟ ಅಂತಾರಲ್ಲ ಆ ರೀತಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಆಗ್ತಾ ಇತ್ತು. ಬಟ್ ಇಲ್ಲಿ ಬಂದು ಹೋದ್ಮೇಲೆ ಅದೆಲ್ಲ ಕನ್ಫರ್ಮೇಷನ್ ಅಂದರೆ ಕನ್ಫರ್ಮ್ ಆಯಿತು, ಎಲ್ಲ ಟೇಕಪ್ ಆಗ್ತಾ ಇದೆ.
ಈಗ ಇಲ್ಲಿ ಬರುವಂಥ ಭಕ್ತರಿಗೆ ಮತ್ತು ಇಲ್ಲಿ ಏನು ಅಮ್ಮನ್ನ ನಂಬ್ಕೊ ಬರುವಂಥ ಭಕ್ತರಿಗೆ ತಾವು ಏನು ಹೇಳಕ್ಕೆ ಸರ್ ಇಲ್ಲಿ ಬಂದು ಇಲ್ಲಿ ಒಂದೇನು ರೂಮರ್ಸ್ ಇಲ್ಲಿ ಏನ್ರಿ ಅಥವಾ ಹೊರಗಡೆ ಈ ದೇವಸ್ಥಾನದ ಬಗ್ಗೆ ಯಾರನ್ನೇ ನಾವು ಇಷ್ಟು ಗದ್ದಲ ಮಾತಾಡೋದು ಸರ್ ಅಲ್ಲಿ ತುಂಬ ಮನಿ ಮೈಂಡೆಡ್ ಅಂತೆ ತುಂಬ ಕಮರ್ಷಿಯಲ್ಸ್ ಅಂತೆ ದುಡ್ಡು ಕೊಟ್ಟರೆ ಅಷ್ಟೇ ಅಂತೆ ಹೌದು ಇಲ್ಲಿ ಏನಕ್ಕಿದೆ ದುಡ್ಡು ಅದು ಒಂದು ಹೋಮ ಅಂತ ಮಾಡ್ತಾರೆ ಪ್ರತಿಂಗಿರ ಹೋಮ ಅಂತ ಅದಕ್ಕೆ ದುಡ್ಡು ಕಟ್ಟಿಸ್ಕೊಳ್ತಾರೆ ಇನ್ನೊಂದು ಮಂಡಲ ಪೂಜೆ ಅದಕ್ಕೆ 5,000 ರೂಪಾಯಿ ಅದನ್ನು ನೀವು ಮಾಡಿಸಲೇಬೇಕು ಅಂತ ಇಲ್ಲಿ ಇನ್ನೂ ಬೋರ್ಡು ಹಾಕಿಲ್ಲ ಯಾರು ಕಂಪಲ್ಸರಿನೂ ಮಾಡಿಲ್ಲ ನಿಮಗೆ ಮುಕ್ತವಾಗಿ ಇಲ್ಲಿ ದೇವರು ದರ್ಶನ ಸಿಗುತ್ತೆ ಅದಕ್ಕೆ ಯಾವುದೇ ರೀತಿ ಫೀಸ್ ಆಗಲಿ ಮತ್ತೊಂದಾಗಿ ಇಲ್ಲ ಆಮೇಲೆ ಇಲ್ಲಿ ವಿಶೇಷತೆ ಏನು ಅಂದರೆ ನೀವು ಅಮ್ಮನ ಕಣ್ಣು ಕಣ್ಣಿಟ್ಟು ನೋಡಿದ್ರೆ ನಿಮಗೆ ಒಂದು ಪಾಸಿಟಿವ್ ವೈಬ್ ನಿಮಗೆ ಫೀಲ್ ಆಗುತ್ತೆ ಆಮೇಲೆ ನೀವೇನು ಮನಸ್ಸಲ್ಲಿ ಅಂದ್ಕೊಳ್ತೀರೋ ಅದು ಆಗುತ್ತೋ ಇಲ್ಲೋ ಅನ್ನೋದು ನಿಮಗೊಂದು ಶಕುನನೋ ಅಥವಾ ಏನೋ ಒಂದು ಸೆನ್ಸ್ ಮುಖಾಂತರ ನಿಮ್ಗೆ ಅದು ಫೀಲ್ ಆಗುತ್ತೆ ಸೊ ಆ ಪೂಜೆಗೆ ಕಮರ್ಷಿಯಲ್ಸ್ ಇದೆ ಅದು ಬಿಟ್ಟು ಆ ಪೂಜೆ ಹೋಮ ಆದಮೇಲೆ ಯಾರಿಗೂ ಎಲ್ಲರೂ ಕೂಡ ಬಂದ ಫೈನಲ್ ಆಗಿ ಭಾಗವಹಿಸ್ಬೋದು ಸೊ ಇಲ್ಲಿ ಯಾವುದೇ ರೀತಿ ದುಡ್ಡನ್ನ ಮತ್ತೊಂದನ್ನ ಇನ್ನೊಂದನ್ನ ಡಿಮ್ಯಾಂಡ್ ಅಂತಾರ ಏನು ಮಾಡ್ತಾ ಇಲ್ಲ ಇಲ್ಲಿ ಮುಕ್ತವಾಗಿ ದೇವ್ರಿಗೆ ಮತ್ತು ನಿಮಗೆ ಏನಿದೆ ಸಂಪರ್ಕನ ನೇರ ಇದೆ ಇಲ್ಲಿ ಯಾರು ಪುರೋಹಿತರುಗಳಾಗಲಿ ಪೂಜೆ ಮಂಗಳಾರತಿ ತಟ್ಟೆ ಅದು ಯಾವ ಕಾನ್ಸೆಪ್ಟು ಇಲ್ಲ ನಿಮಗೆ ಯಾವ ರೀತಿ ಇರೋದ್ರಿಂದ ನೀವು ಮುಕ್ತವಾಗಿ ಬನ್ನಿ ನಿಮ್ಮ ಪ್ರಾರ್ಥನೆ ಏನಿದೆ ದೇವರಲ್ಲಿ ಸಲ್ಲಿಸಿ ನನಗಂತೂ ಖಂಡಿತ ಅದು ಒಳ್ಳೇದಾಗಿದೆ ಆಮೇಲೆ ನೀವು ಬಂದ ಕೂಡಲೇ ನೀವು ದೇವ್ರ ನಂಬೋದಕ್ಕಿಂತನೂ ಅಕ್ಕಪಕ್ಕ ಯೂಶ್ವಲಾಗಿ ಜನಗಳು ಸಾವಿರಾರು ಜನ ಇಲ್ಲಿ ಬಂದು ಹೋಗ್ತಾರೆ ಒಂದು 5-6 ಜನ ಕೇಳಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದ್ಸಲ ಬಂದು ನಿಮ್ಮ ಪ್ರಾರ್ಥನೆ ಏನಿದೆ ಕೇಳ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್ ಬರೋಷ್ಟು ನಿಮ್ಗೆ ಅದು 100% ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಆ ಪ್ರೋಸೆಸ್ ಅವರು ಸ್ಟಾರ್ಟ್ ಆಗಿರುತ್ತೆ ಸೊ ನಿಮಗಲ್ಲಿ ಒಂದು ನಂಬಿಕೆನೂ ಸ್ಟಾರ್ಟ್ ಆಗುತ್ತೆ ನೀವು 4 ಜನಕ್ಕೆ ಹೇಳಿ ಆ ರೀತಿ ಒಂದು ಒಳ್ಳೇದನ್ನ ಎಲ್ಲೇ ಇದ್ರೂ ಕೂಡ ಅದನ್ನ ಇನ್ನೂ 4 ಜನಕ್ಕೆ ಒಳ್ಳೇದಾಗೋದಕ್ಕೆ ನಾವು ಅದನ್ನ ಸರ್ಕ್ಯುಲೇಟ್ ಮಾಡಬೇಕು ಸೊ ನಿಮ್ಮಿಂದ ಈಗ ಈ ಚಾನಲ್ ಅವರಿಂದ ನಮಗಂತ ಜನಕ್ಕೆ ರೀಚ್ ಆಯಿತು ನೀವು 4 ಜನಕ್ಕೆ ಹೇಳಿ ಒಳ್ಳೆ ವಿಷಯಗಳನ್ನ ಸರ್ಕ್ಯುಲೇಟ್ ಮಾಡಿ ಅದರಲ್ಲಿ ಯಾವುದೇ ರೀತಿ ಕೆಟ್ಟದಂತೂ ಇಲ್ಲ ಅಂದ್ರೆ ಈಗ ಇಲ್ಲಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಕಮರ್ಷಿಯಲ್ ಮೈಂಡೆಡ್ ಇಲ್ಲ ಎಲ್ಲಾ ಜನರು ಮುಕ್ತವಾಗಿ ಅವಕಾಶ ಇರುತ್ತೆ ಯಾರು ಆ ಹೋಮ ಮತ್ತೆ ಅವನಗಳನ್ನ ಭಾಗವಹಿಸಬಹುದು ಅವರು ಕೊಡಬಹುದು ಕೊಡದೇ ಇದ್ರು ಕೂಡ ಅವ್ರಿಗೆ ಅದರಲ್ಲಿ ಫಲ ಸಿಗುತ್ತೆ ಅಂತ ತಾವು ಹೇಳ್ತಾ ಇದ್ದೀವಿ ಹೌದು ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಒಂದು ಇನ್ಸಿಡೆಂಟ್ ನಾನು ಈಗ ಅಬ್ಸರ್ವ್ ಮಾಡಿದ್ದೀನಿ ಒಬ್ಬ ಲೇಡಿ ಹ್ಯಾಂಡಿಕ್ಯಾಪ್ಡ್ ಆಕೆ ಎರಡು ಕಾಲು ಇಲ್ಲ ವೀಲ್ ಚೇರ್ ಮೇಲೆ ಬಂದು ಭೈರವಿಮ್ಮ ಅವರು ಮೇಲೆ ಕೂತಿದ್ರು ಆ ಎಮ್ಮಂಗೆ ನನ್ನ ಪ್ರಕಾರ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಅನ್ಸುತ್ತೆ ಅಂಥ ಪರಿಸ್ಥಿತಿ ಇಲ್ಲ ಅಮ್ಮ ತೀರ ಕಡುಬಡವೆ ಆಕೆ ಬಂದು ವೀಲ್ ಚೇರಲ್ಲಿ ದೂರದಿಂದ ನಿಂತ್ಕೊಂಡು ನಮಸ್ಕಾರ ಅಂತ ಮಾಡಿದ್ದಕ್ಕೆ ಭೈರವಿಮ್ಮ ಅವ್ರು ಕಣ್ಣಿಗೆ ಆಕೆ ಕಾಣಿಸಿದ್ರು ಈ ಭೈರವಿಮ್ಮ ಅವರೇ ವೇದಿಕೆನ ಇಳಿದೋಗಿ ಆಕೆನ ತಪ್ಕೊಂಡು ಆಕೆಗೆ ಕಾಲ್ಗೇನು ಅವರ ರೀತಿ ರೀತಿಗಳಲ್ಲಿ ಆಕೆ ಏನೋ ಮಾಡಿ ಶ್ರೀ ಹರ್ ಸರ್ ಅಂದರೆ ಆ ಎಮ್ಮನ ಭೈರವಿಮ್ಮ ಅವರು ಹಗ್ ಮಾಡಿದಾಗ ನನ್ನ ಪಕ್ಕದಲ್ಲೇ ಇದ್ದೆ ಕಣ್ಣಲ್ಲಿ ನೀರು ಬಂತು ಭೈರವಿಮ್ಮ ಅವ್ರಿಗೆ ಆ ಎಮ್ಮ ಅಳ್ತಿದ್ರು ಇವ್ರು ನನ್ನ ಹತ್ರ ಬಂದು ನನಗೆ ಇವ್ರು ಮಾಡಿದ್ರೆ ಒಳ್ಳೇದು ಬಯಸಿದ್ರಲ್ಲ ಅನ್ನೋದನ್ನ ಅಳ್ಬಿಟ್ಟಾಗ ಆ ಭೈರವಿಮ್ಮ ಅವ್ರ ಕಣ್ಣಲ್ಲು ಕಣ್ಣೀರು ಬಂತು ಅಂದರೆ ಅದು ಕಣ್ಣೀರು ಅನ್ನೋದು ಯಾರಿಗೂ ಸಾಧಾರಣವಾಗಿ ತಕ್ಷಣ ಹುಟ್ಟೋದಿಲ್ಲ ಅದು ಹೃದಯವಂತಿಕೆ ಅಥವಾ ಬಡತನದ ಅನುಭವ ಇದ್ದವ್ರಿಗೆ ಅಥವಾ ಬಡವರನ್ನ ಅರ್ಥ ಮಾಡ್ಕೊಂಡಂಥವ್ರಿಗೆ ಮಾತ್ರ ಆ ರೀತಿ ಕಣ್ಣೀರುಗಳು ಬರೋದಕ್ಕೆ ಸಾಧ್ಯ ಅದನ್ನೇ ನಾನು ತುಂಬ ಫೀಲ್ ಮಾಡಿದೆ ಅದನ್ನೊಂದು ಪ್ರೌಡ್ ಮೂಮೆಂಟ್ ಅನ್ನಿಸ್ತು ಯಾಕಂದರೆ ದೇವಸ್ಥಾನ ಅಂದರೆ ಕಣ್ಣೀರು ಹೊರಿಸ್ತೀವಿ ಅಂತಾರೆ ಬಟ್ ಕಣ್ಣೀರು ಹಾಕಿ ನಿನ್ನ ಜೊತೆಗೆ ನಾನಿದ್ದೀನಿ ನಿನಗೇನು ಆಗಲ್ಲ ಅನ್ನೋದನ್ನ ದುಃಖಕ್ಕಿನ್ನ ಸಮಾಧಾನ ಮಾಡೋದು ಮತ್ತೊಂದು ದುಃಖನೇ ಸೊ ಆಕಿನ ಕಣ್ಣೀರನ್ನ ಕಣ್ಣೀರಲ್ಲೇ ಸಮಾಧಾನ ಮಾಡಿ ಆಕೆಗೆ ಒಂದು ಏನೋ ಒಂದು ಹೊಸ ನವ ಚೈತನ್ಯನ ಆಕೆ ತುಂಬಿ ಆಕೆ ಹೇಳಿದ್ರು ನೀನೊಂದು 2 ಮಂತ್ಸಲ್ಲಿ ಮತ್ತೆ ನಡೆಯೋ ಥರ ಆಗ್ತೀಯ ಅಂತ ನನಗನ್ಸಿದ್ದು ಏನಂದರೆ ಕಮರ್ಷಿಯಲ್ಸು ಅಂತ ಇನ್ನೊಂದು ಮತ್ತೊಂದಾಗಿದ್ದರೆ ಅಲ್ಲೆಲ್ಲೋ ಇರೋ ಒಬ್ಬ ಬಡವೆ ಆಕೆಗೆ ಇನ್ನು ಬರೋದು ಒಂದು ಹೊತ್ತಿನ ಊಟ ಗತಿ ಇಲ್ಲದವ್ರಿಗೆ ಈ ಅಮ್ಮ ಸ್ಟೇಜಿಗೆ ಬಂದು ಆಕೆನ ಹಗ್ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿ ಹೀಲಿಂಗ್ ಮಾಡಿ ಕಳಿಸ್ಕೊಟ್ರಲ್ಲ ಸೊ ಅದು ಒಂದು ದೇವರು ಮತ್ತು ಭಕ್ತಿಯಗೆ ನಡುವೆ ನೇರ ಸಂಪರ್ಕ ಇದೆ ಅಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ಸ್ ಇಲ್ಲ ಆಮೇಲೆ ನೀವು ಏನು 2,000 ಕೊಡ್ತೀರಾ 5,000 ಕೊಡ್ತೀರಾ ಸರ್ ಇದೊಂದು ದೊಡ್ಡ ಮಠ ಇದು ಈಗ ಅಭಿವೃದ್ಧಿ ಆಗ್ತಾರೆ ಇದಕ್ಕೆ 1,000,000 ರೂಪಾಯಿ ದುಡ್ಡು ಬೇಕು ಆಮೇಲೆ ಇಲ್ಲಿ ಪ್ರತಿದಿನ ಇಲ್ಲೇನು ಬಂದು ಉಂಡಿ ಕಾಸು ಹಾಕುವಂಥ ಜನಗಳು ಯಾರೂ ಇಲ್ಲ ಯಾಕಂದರೆ ಇದಿರೋ ಸುತ್ತಮುತ್ತ ಹಳ್ಳಿ ಬೆಳೆನೆ ಆಮೇಲೆ ನೀವು ಹೊರಗಡೆಯಿಂದ ಜನ ಬರಬೇಕು ಅಂದ್ರೂ ಅವರು ಎಲ್ಲ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಲೆಕ್ಕ ಆಗ್ತಾರೆ ಸೊ ನೀವು ಕೊಡೋ ಆ ದುಡ್ಡು ಏನಿದೆ ನೀವು ಇವತ್ತಿನ ಒಂದು ಬಂದವ್ರಿಗೆಲ್ಲ ಮಧ್ಯಾಹ್ನ ಊಟ ಇರುತ್ತೆ ರಾತ್ರಿ ಊಟ ಇರುತ್ತೆ ಸೊ ಆಮೇಲೆ ಇಲ್ಲಿ ಸ್ಟಾಫ್ ಪ್ರತಿ ಸರ್ ನಮಗೆ ಹೊರಗಡೆಯಿಂದ ನೋಡಿದವ್ರಿಗೆ ಅದು ಏನೋ ಬೇರೆ ರೀತಿ ಕಾಣಿಸುತ್ತೆ ಬಟ್ ಅವ್ರಿಗೆ ಅಷ್ಟೇ ಆದ ಎಕ್ಸ್ಪೆಂಡಿಚರ್ಸ್ ಇದೆ ಅವರು ದೇವತಾ ಮನುಷ್ಯ ಸರ್ ಅವ್ರಿಗೆ ದುಡ್ಡನ್ನ ತಗೊಂಡು ಅವ್ರನ್ನ ಏನೋ ಮಾಡಿ ಅವ್ರಿಗೆ ಏನು ಜಗತ್ತಲ್ಲಿ ದುಡ್ಡಿನ ಸಂಪಾದನೆ ಅವಶ್ಯಕತೆ ಮೀರಿ ದುಡ್ಡು ಈಗ ಅವ್ರ ಹತ್ರ ಬಂದಮೇಲೆ ಅವ್ರಿಗೆ ಏನು ಮಾಡೋದಕ್ಕೆ ಸಾಧ್ಯ ಸೊ ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡ್ತಾರೆ ಮುಂದೆ ಅವರು ನಾನು ಕೇಳ್ಪಟ್ಟಂಗೆ ತುಂಬ ಸಾಮಾನ್ಯರಿಗೆ ಅಸಾಮಾನ್ಯರಿಗೆಲ್ಲ ತುಂಬ ಒಳ್ಳೆ ಕೆಲಸ ಕರೆಗಳು ಅಥವಾ ಅವ್ರಿಗೆ ಅನುಕೂಲ ಆಗೋ ರೀತಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ ಖಂಡಿತ ನೀವು ಬನ್ನಿ ಸರ್ ಸಾಸಿವೆ ಅಷ್ಟು ನೀವು ಇಲ್ಲಿ ನಿಮ್ಮ ಭಕ್ತಿನ ಕೊಟ್ಟರೆ ಬೆಟ್ಟದಷ್ಟು ಫಲ ನಿಮ್ಗೆ ಸಿಗುತ್ತೆ ಅದಕ್ಕೆ ನಾನೇ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಸರ್ ನಾನು ಧನಂಜಯ ಗೌಡ ಅಂತ
ತಾವೇನು ಕೆಲಸ ಮಾಡ್ತೀರಿ? ನಾನು ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ತಾವು ಇಲ್ಲಿ ಯಾವಾಗಿಂದ ಬರ್ತಾಯಿದ್ದೀರಿ? ಸರ್, ಇದು ಎರಡನೇ ಬಾರಿ ಬರ್ತಾ ಇರೋದು. ನಾನು ನನ್ನ ಸ್ನೇಹಿತರು ರಾಕೇಶ್ ಅಂತೇಳಿ ಮೈಸೂರವರು, ಅವರು ಈ ವಿಚಾರನ ಪ್ರಸ್ತಾಪ ಮಾಡಿದರು. ನಾನೇನು ಅಂತ ದೇವ್ರಿಗೆ ಜಾಸ್ತಿ, ದೇವ್ರ ಭಕ್ತ ಅಷ್ಟೇ, ಏನು ಜಾಸ್ತಿ ಸೀರಿಯಸ್ ಏನಲ್ಲ. ಅವರ ಒತ್ತಾಯದ ಮೇರೆಗೆ ಬಂದೆ. ಬಂದು ಕೂತಿದ್ದು ನಾವೇನು ಚೀಟಿ ಗೀಟಿ ತೊಗೊಳೋದು ಹತ್ರ ಏನು ಮಾಡಲಿಲ್ಲ, ಸುಮ್ಮನೆ ಜನರಲ್ಲಾಗಿ ಕೂತಿದ್ವಿ. ಅವರ ಭೈರವಿ ಅಮ್ಮವರ ಪ್ರವಚನ ತುಂಬ ಇಷ್ಟ ಆಯಿತು, ಅವರು ಭಾರಿ ಖುಷಿಯಾಯಿತು. ಆಮೇಲೆ ಇಲ್ಲಿಂದ ಹೋದ್ಮೇಲೆ, ಇದು ಎರಡನೇ ಟೈಮ್ ಬಂದಿರೋದು, ಮೊದಲನೇ ಟೈಮ್ ಬಂದಮೇಲೆ ಅವ್ರ ಪ್ರವಚನ, ಅವ್ರ ಆಶೀರ್ವಾದ ಕೇಳ್ಕೊಂಡು ಹೋದ್ಮೇಲೆ ಒಂದು ಸಬ್ಜೆಕ್ಟು ಕಳೆದು 18-19 ವರ್ಷದಿಂದ ಆಟಾಡಿಸ್ತಾ ಇತ್ತು. ಅದೇನೋ ಈ ಭಗವಂತನ ಪೂಜೆಗೆ ಒಂದು ಬುಟ್ಟಿ ಹೂವೆತ್ತಿದಾಗ ಏನು ಭಾರ ಆಗ್ತದೆ, ಆ ಭಾರದ ಪ್ರಮಾಣದಲ್ಲಿ ಇಲ್ಲಿಂದ ಮೈಸೂರಿಗೆ ಹೋಗೋದಕ್ಕೆ ಅರ್ಧ ಕೆಲಸ ಆಗಿತ್ತು. ನನಗೆ ವಿಸ್ಮಯಕಾರಿ ಸಂಗತಿ. ಏನಪ್ಪ ಈ ಥರ 18-19 ವರ್ಷ ಇಲ್ಲಿ ಹೋರಾಟ ಮಾಡಿ ಒಂದು ಏನೋ ಒಂದು ರವಿನಿಗೆ ಸಂಬಂಧಪಟ್ಟಂಗೆ 99% ಆಗಿದೆ, ಇನ್ನೊಂದು 1% ಸಿಕ್ಕಾಕೊಂಡಿದೆ. ಹಾಗೆ ಅವ್ರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ, ಅದು ಕೂಡ ನಮ್ಮ ಪರವಾಗಿ ಆಗಿದೆ. ಅದೊಂದು 10 ವರ್ಷದಿಂದ ಆತಾಡಿಸ್ತಾ ಇತ್ತು. ಎಲ್ಲ ಒಂದು ಕಡೆ ನನಗೆ ಇಲ್ಲಿ ಬಂದಮೇಲೆ ಒಳ್ಳೇದಾಗ್ತು ಅಂತ ಹೇಳಿ ನನ್ನ ಮನಸ್ಥಿತಿನ ಹೇಳ್ತಿದೆ. ಹಾಗಾಗಿ ಭಾಳ ಒಳ್ಳೆ ಪುಣ್ಯಕ್ಷೇತ್ರ. ನಾವು ಮಂಡ್ಯ ಜಿಲ್ಲೆಯವರೇ, ಮೈಸೂರಲ್ಲಿರೋದು. ನನ್ನ ಒಂದು ವಿನಂತಿ ಏನೆಂದರೆ, ನಾವೆಲ್ಲ ಭಾರತೀಯರು, ನಾವೆಲ್ಲ ಅಗಾಧವಾದಂಥ ಒಂದು ದೈವ ಭಕ್ತಿ ಪಂಥಕ್ಕೆ ಸೇರಿದಂಥವ್ರು. ಆದರೆ ಆದರೂ ಭಕ್ತಿ ಪಂಥಕ್ಕೆ ಸೇರಿದ್ರು ಕೂಡ ನಾವು ದೈವ ಮತ್ತು ದೇವ್ರನ್ನ ಪೂಜೆ ಮಾಡಿದ್ರು ಅದರಲ್ಲಿ ಅಚಲವಾದಂಥ ಒಂದು ನಂಬಿಕೆಯನ್ನು ಇಡಬೇಕು. ಅದು ಭಾಳ ಮುಖ್ಯ. ಇಲ್ಲಿ ನನಗಂತೂ ಭಾಳ ಖುಷಿ ತಂದಿದೆ. ನನ್ನ ಎರಡು ಕೆಲಸ ನೋಡಿ, ನಿಜವಂತ ನನ್ನ ಎರಡು ಕೆಲಸ ಆಗಿದೆ. ನನಗಾಗಿರೋದನ್ನ ನಾನು ಪ್ರಾಮಾಣಿಕವಾಗಿ ಈ ಪುಣ್ಯಭೂಮಿಯಲ್ಲಿ, ಪುಣ್ಯಕ್ಷೇತ್ರದಲ್ಲಿ ನಿಂತು ಹೇಳಬೇಕಾಗುತ್ತೆ. ನಾವು ಮಾಧ್ಯಮದಲ್ಲಿ ಏನೋ ಹೇಳೋದು, ಏನೋ ಮಾತಾಡೋದು ಆಗಬಾರ್ದು. ನಿಜಕ್ಕೂ ಕೂಡ ನಮ್ಮೂರು, ನಮ್ಮ ಜಿಲ್ಲೆಯಲ್ಲಿ ನಮ್ಮೂರು ಪಕ್ಕದಲ್ಲೇ ನಿಂತ ಒಂದು ಪುಣ್ಯಕ್ಷೇತ್ರ ಇರೋದು. ನಾನು ಎಲ್ರಿಗೂ ಅಪೀಲ್ ಮಾಡ್ತೀನಿ, ವಿನಂತಿಸ್ಕೊತೀನಿ, ಬನ್ನಿ, ನಂಬಿಕೆ ಇಡಿ. ಒಳ್ಳೆಯ ಒಂದು ಒಂದು ಪುಣ್ಯಕ್ಷೇತ್ರ. ನಿಮಗೇನು ಅನಿಸುತ್ತೆ, ಭಗವಂತ ತಾಯಿ ಮೇಲೆ ಹಾಕಿ, ಭಾರ ಹಾಕಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನ್ನ ಒಂದು ಕೋರಿಕೆ. ಅಂದರೆ ತಾವು ಈ ಒಂದು ಕ್ಷೇತ್ರದಲ್ಲಿ ಬಂದು ಅಮ್ಮ ಭೈರವಿ ಅಮ್ಮನ ಭೇಟಿಯಾಗಿ ಹೋದ ನಂತರ ತಮ್ಮ ಕೆಲಸ ಎಲ್ಲ ತುಂಬ ಆಗಿದೆ? ಆಗಿದೆ, ಆಗಿದೆ. 60 ದಿನ, 2 ತಿಂಗಳ ಅವಧಿನಲ್ಲಿ 2 ಪ್ರಕರಣ ಇತ್ಯರ್ಥ ಆಗಿದೆ. ಈಗ ಜನತೆ ಇಲ್ಲಿ ಅಮ್ಮನ್ನ ಬ್ಲೈಂಡ್ ಆಗಿ ನಂಬಬೇಕು, ಆಗುತ್ತೆ, ಆಗ ಮಾತ್ರ ಒಳ್ಳೇದಾಗುತ್ತೆ. ಹಾಗೂ ಜನರು ಏನು ಬರಬೇಕು, ಇಲ್ಲಿ ಬಂದು ನಂಬಿಕೆಯನ್ನು ಇಟ್ಟಾಗ ಮಾತ್ರ ಕೆಲಸ ಆಗುತ್ತೆ ಅಂತ ತಮ್ಮ ಅನಿಸಿಕೆ? ಖಂಡಿತ ಹೌದು ಸರ್. ಇಲ್ಲಿ ಬಂದು ಕೂತ್ರೆ ಸಾಕು, ಏನು ಅವ್ರ ಪ್ರವಚನ ಕೇಳ್ತಾ ಇದ್ರೆ ನಾವು ಆಕಾಶದ ಎಲ್ಲೋ ತೇಲ್ತಾ ಇದ್ದೀವಿ ಅನ್ನೋ ರೀತಿ ಅವ್ರದ್ದು ಪ್ರವಚನ, ಅವ್ರದ್ದು ಆಶೀರ್ವಾದ ಇರುತ್ತೆ. ಅದು ಕೇಳಿದ್ರೇ ಮೈಮನೆಗಳು ರೋಮಾಂಚನಕಾರಿ, ಜುಮ್ಮನಿಸುವಿಕೆ, ನಾವೆಲ್ಲೋ ಅಂಬಾರ್ದಲ್ಲಿ ತೇಲಿಸ್ತಾ ಇದ್ದೀವಿ ಅನ್ನೋ ರೀತಿ ಆಗುತ್ತೆ. ಅವ್ರ ಪ್ರವಚನವೇ ನಮಗೆ ಪರಿಹಾರ ಸರ್. ನನಗನ್ಸಿದ್ದು ಅವರು ಪ್ರವಚನ ಕೇಳಿಸ್ತಾ ಇದ್ರೆ ಇಲ್ಲಿಂದ ಬಿಟ್ಟು ಇನ್ನೂ 1 ಗಂಟೆ ಮಾಡಲಿ, ಇನ್ನೂ 1 ಗಂಟೆ ಪ್ರವಚನ ಕೊಡಲಿ, ಅವ್ರ ಪ್ರವಚನದಲ್ಲೇ ಪರಿಹಾರ ಇದೆ ಸರ್. ನಂಬಿಕೆ ಇಡಬೇಕು. ನನಗೆ ಒಳ್ಳೆಯದಾಗಿದೆ, ನಾನು ಅದನ್ನು ಕಂಟಕವಶ ಹೇಳ್ತೀನಿ. 2 ಕೆಲಸಗಳಾಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.